ಪ್ರೀತಿಯ ಕನ್ನಡಿಗರಿಗೆ ವಿಷನ್ 24 ಚಾನೆಲ್ಗೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಈ ದಿನ ನಾವು ಲೇಡಿ ವಿತ್ ದಿ ಲ್ಯಾಂಪ್ ಎಂದೇ ಪ್ರಖ್ಯಾತಿ ಪಡೆದಂತಹ ಫ್ಲಾರೆನ್ಸ್ ನೈಟಿಂಗಲ್ ರವರ ಬಗ್ಗೆ ತಿಳಿಯೋಣ. ಇಟಲಿಯಲ್ಲಿ 1820 May 17 ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ ಇವರು ತಮ್ಮ 17 ವಯಸ್ಸಿಗೆ ನರ್ಸಿಂಗ್ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಸಮಾಜದಲ್ಲಿ ಹಿಂದುಳಿದ ಹಾಗೂ ಬಡವರಿಗೆ ವೈದ್ಯಕೀಯ ನೆರವು ದೊರಕಬೇಕೆಂಬುದೇ ಇವರ ಮಹತ್ತರ ಧ್ಯೇಯವಾಗಿತ್ತು. 1854 October 21 ತಮ್ಮ 38 ನರ್ಸ್ಗಳ ತಂಡದೊಂದಿಗೆ ಕ್ರಿಮಿಯನ್ ಯುದ್ಧದಲ್ಲಿ ಗಾಯಗೊಂಡ ಸೈನಿಕರನ್ನು ಶುಶ್ರೂಷೆ ಮಾಡಿದರು. ಮಿಲಿಟರಿ ಆಸ್ಪತ್ರೆಗಳ ಹಾಗೂ ಆಸ್ಪತ್ರೆಗಳ ಸುಧಾರಣೆಗೆ ಅನೇಕ ಮಾರ್ಗದರ್ಶಿ ಸೂತ್ರಗಳನ್ನು ಸಹ ಇವರು ಜಾರಿಗೆ ತಂದರು. ಈಕೆಯ ಅನೇಕ ಸುಧಾರಣೆಗಳು ಇಂದಿಗೂ ಸಹ ಜಗತ್ತಿನ ಅನೇಕ ಆಸ್ಪತ್ರೆಗಳಲ್ಲಿ ಜಾರಿಯಲ್ಲಿವೆ. ಈ ಕಾರಣಕ್ಕಾಗಿಯೇ ಇವರನ್ನು ದೀಪಧಾರಿಣಿ ಎಂದು ಕರೆಯುತ್ತಾರೆ. ತನ್ನ ಮನೆತನದ ವಿರೋಧದ ನಡುವೆಯೂ ಸಮಸ್ತ ಪ್ರತಿಷ್ಠೆ, ಗೌರವ, ಸಿರಿತನ ಹಾಗೂ ತನ್ನ ವೈಯಕ್ತಿಕ ಸುಖವನ್ನು ಬದುಕಿಟ್ಟು ಇಂಗ್ಲೆಂಡಿನ ಹೈಸರ್ವರ್ತ್ ನಗರದ ಲೂಥರನ್ ಆಸ್ಪತ್ರೆಯಲ್ಲಿ ದಾದಿಯರ ಶಿಕ್ಷಣ ಪಡೆಯುತ್ತಾರೆ. ತನ್ನ ಶ್ರದ್ಧೆ ಮತ್ತು ಅನುಪಮ ಸೇವೆಯಿಂದ ಶಿಕ್ಷಕರ ಪ್ರಶಂಸೆಗೆ ಪಾತ್ರರಾಗುತ್ತಾರೆ. ತಮ್ಮ ಮನದ ಅಭಿಲಾಷೆಯಂತೆ ರೋಗಿಗಳ ಆರೈಕೆ ಮಾಡುತ್ತಾ ಅವರು ಆ ಕಾಲದಲ್ಲಿ ಅನುಪಮ ಸೇವೆ ಸಲ್ಲಿಸುತ್ತಾರೆ. ಪುರುಷ ಪ್ರಧಾನವಾದಂತಹ ಸಮಾಜದಲ್ಲಿ ಮಹಿಳೆಯೊಬ್ಬರು ತಮ್ಮ ಮಾನವೀಯ ಸೇವೆಯಿಂದ ಹೆಸರುವಾಸಿಯಾಗುತ್ತಾರೆ. ಫ್ಲಾರೆನ್ಸ್ ನೈಟಿಂಗಲ್ ಒಬ್ಬಂಟಿ ಮಹಿಳೆಯಾದರೂ ಧೃತಿಗೆಡದೆ ಯುದ್ಧ ಶಿಬಿರದಲ್ಲಿ ಸಲ್ಲಿಸಿದ ಸೇವೆಯು ಅಮೋಘವಾದುದು. ಇಡೀ ಸೈನಿಕರಿಗೆ ದೇವತೆಯಂತೆ ಕಾಣುತ್ತಾರೆ. ಅಂದಿನ ಅಧಿಕಾರಶಾಹಿಗಳಿಗೆ ಯುದ್ಧದಲ್ಲಿ ಮತ್ತೊಂದು ಸಾಮ್ರಾಜ್ಯವನ್ನು ಕಸಿದು ತಮ್ಮ ಪ್ರತಿಷ್ಠೆ ಗೌರವವನ್ನು ಹೆಚ್ಚಿಸಿಕೊಳ್ಳುವುದೇ ಆಗಿರುತ್ತದೆ. ಆದರೆ ತಮಗಾಗಿ ಯುದ್ಧ ಮಾಡಿದವನಿಗೆ ಏನು ಪೆಟ್ಟಾಗಿದೆ, ಎಷ್ಟು ಸಾವಾಗಿದೆ ಎಂಬ ಕಾಳಜಿ ಇರುವುದಿಲ್ಲ. ತಮಗಾಗಿ ಯುದ್ಧದಲ್ಲಿ ಗಂಭೀರವಾಗಿ ಗಾಯಗೊಂಡಂತಹ ಸೈನಿಕರನ್ನು ಸಮುದ್ರದಲ್ಲಿ ಎಸೆಯಲಾಗುತ್ತದೆ. ಅಲ್ಪ ಸ್ವಲ್ಪ ಪ್ರಾಣವಿರುವಂತಹ ಸೈನಿಕರನ್ನು ತಿಂಗಳುಗಟ್ಟಲೆ ಹಡಗಿನಲ್ಲಿ ಸಾಗಿಸಿ ಪ್ರಾಣಿಗಳಿಗಿಂತ ಕಡೆಯಾಗಿ ನೋಡಿಕೊಳ್ಳಲಾಗುತ್ತದೆ. ಸಾವಿರಾರು ಜನರಿಗೆ ಒಬ್ಬನೋ ಇಬ್ಬರೋ ವೈದ್ಯರಿದ್ದರು ಅಥವಾ ಇಲ್ಲದಿದ್ದರೂ ಇರಬಹುದು. ಅಂತಹ ಒಂದು ಯುದ್ಧದಲ್ಲಿ ಕುಟಾರ್ ಎಂಬ ಸ್ಥಳದಲ್ಲಿ ಯುದ್ಧ ಗಾಯಾಳುಗಳನ್ನು ಹೊಂದಿದ್ದ ಕೊಟ್ಟಿಗೆಗೆ ಸಿಡ್ನಿ ಹಾರ್ಬರ್ ಎಂಬ ಬ್ರಿಟಿಷ್ ಮಂತ್ರಿಮಂಡಲದ ಅಧಿಕಾರಿಯ ಮನವಿಯ ಮೇರೆಗೆ ಆಗಮಿಸಿದ ಫ್ಲಾರೆನ್ಸ್ ಮಾಡಿದ ಸುಧಾರಣೆ ಮನೋಜ್ಞ ಸೇವೆಯಾಗಿದೆ ಹಾಗೂ ತುಂಬ ಚರಿತ್ರಾರ್ಹವಾದುದು. ಭಾರತದಲ್ಲಿ ಸಿಪಾಯಿ ದಂಗೆಯ ಸಮಯದಲ್ಲೂ ಈಕೆ ಮಾಡಿದ ಸೇವೆ ಅಭೂತಪೂರ್ವವಾದುದು. ಯಾವುದೇ ವ್ಯವಸ್ಥೆಗಳಿಲ್ಲದ ಬೇಜವಾಬ್ದಾರಿ ಸರ್ಕಾರಿ ವ್ಯವಸ್ಥೆ ಅಪಹಾಸ್ಯಗಳನ್ನು ಎದುರಿಸಿ ಮಾನವೀಯ ಅನುಕಂಪ, ಸೇವಾ ಮನೋಭಾವನೆಗಳ ಹಾದಿಯಲ್ಲಿ ತಂದ ಎಲ್ಲ ಅಡೆತಡೆಗಳನ್ನು ನಿವಾರಿಸಿ ಮಾನವ ಕುಲಕ್ಕೆ ಈಕೆ ಸಲ್ಲಿಸಿದಂತಹ ಸೇವೆ ಇಡೀ ವಿಶ್ವವೇ ಬೆರಗಾಗುವಂತೆ ಮಾಡಿದೆ. ತನ್ನ ಸೇವೆಯಲ್ಲಿ ದೇವರನ್ನು ಕಂಡಂತಹ ಮಹಾತಾಯಿ ಇವರು. ಮಾನವ ಕುಲವನ್ನು ಸಲಹುತ್ತಿರುವ ಅನೇಕ ದಾದಿಯರ ಪ್ರತಿನಿಧಿಯಾಗಿ ಎಂದೆಂದು ನೆನಪಿನಲ್ಲಿ ಉಳಿಯುವಂತಹ ದೀಪಧಾರಿಣಿಯೇ ಫ್ಲಾರೆನ್ಸ್ ನೈಟಿಂಗಲ್. ಫ್ಲಾರೆನ್ಸ್ ನೈಟಿಂಗಲ್ರವರ ಅಮೋಘ ಸೇವೆಗೆ ಇದೊಂದು ಹಿಡಿದ ಕನ್ನಡಿಯಾಗಿದೆ. ಬೃಹದಾಕಾರವಾದ ಮಿಲಿಟರಿ ಆಸ್ಪತ್ರೆಯಲ್ಲಿ ತುಂಬ ದೊಡ್ಡದಾದ ಕಟ್ಟಡವೊಂದು ಇತ್ತು. ಈ ಆಸ್ಪತ್ರೆಯಲ್ಲಿ ಕನಿಷ್ಠ ಸೌಕರ್ಯವೂ ಸಹ ಇರಲಿಲ್ಲ. ಆಸ್ಪತ್ರೆಯ ಉದ್ದ ಸರಿಸುಮಾರು 6 ಕಿಲೋಮೀಟರ್ಗಿಂತ ಹೆಚ್ಚಿತ್ತು. ಆಸ್ಪತ್ರೆಯಲ್ಲಿ ಸಾವಿರಾರು ಹಾಸಿಗೆಗಳು, ಆದರೆ ಒಬ್ಬ ರೋಗಿಯ ಹಾಸಿಗೆಗೂ ಮತ್ತೊಬ್ಬ ರೋಗಿಯ ಹಾಸಿಗೆಗೂ ಇದ್ದ ಅಂತರ ಕೇವಲ 45 ಸೆಂಟಿಮೀಟರ್. ಎಂದರೆ ಊಹಿಸಿ ನೋಡಿ. ಇಂತಹ ಆಸ್ಪತ್ರೆಯಲ್ಲಿ ಪ್ರತಿನಿತ್ಯ ರಾತ್ರಿ ಹೊತ್ತು ಆಕೆ ಕೈಯಲ್ಲಿ ದೀಪ ಹಿಡಿದು ಪ್ರತಿಯೊಂದು ಹಾಸಿಗೆಯ ಬಳಿ ಹೋಗುತ್ತಿದ್ದರು. ಪ್ರತಿಯೊಬ್ಬ ರೋಗಿಯನ್ನು ವಿಚಾರಿಸುತ್ತಿದ್ದರು. ಅವರಿಗೆ ಅಗತ್ಯವಾದ ಔಷಧ ಮತ್ತು ಇತರ ವಸ್ತುಗಳನ್ನು ನೀಡುತ್ತಿದ್ದರು. ಮೆಲುಧ್ವನಿಯಲ್ಲಿ ಪ್ರೀತಿಯಿಂದ ಅವರನ್ನು ಉಪಚರಿಸುತ್ತಿದ್ದರು ಹಾಗೂ ಅವರಿಗೆ ಧೈರ್ಯವನ್ನು ಸಹ ತುಂಬುತ್ತಿದ್ದರು. ಸಾವಿನ ಹೊಸ್ತಿಲಲ್ಲಿರುವಂತಹ ವ್ಯಕ್ತಿಗೆ ಹಾಗೂ ಈಗ ತಾನೇ ಚೇತರಿಸಿಕೊಳ್ಳುತ್ತಿರುವಂತಹ ವ್ಯಕ್ತಿಗೆ ಆರೈಕೆ ಮಾಡುತ್ತಿದ್ದ ರೀತಿ ಅವರೊಬ್ಬರು ದೇವತೆ ಎಂದು ಎನಿಸುತ್ತಿತ್ತು. ಪ್ರತಿದಿನ ಕತ್ತಲಾಗುತ್ತಿದ್ದಂತೆ ದೀಪವನ್ನು ಹಿಡಿದು